ಕಾರ್ಮೆಲ್ ಧ್ಯಾನ, ದೈನಂದಿನ ವಾಚನಗಳ ಮೇಲಿನ ಧ್ಯಾನ. ಆಗಸ್ಟ್ 1ನೇ ತಾರೀಕು, ಗುರುವಾರ. ಸಂತ ಮತ್ತಾಯನ ಬರೆದ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಈ ಸಾಮತಿಯನ್ನು ಹೇಳಿದರು. ಸ್ವರ್ಗ ಸಾಮ್ರಾಜ್ಯವನ್ನು ಒಂದು ಮೀನು ಬಲೆಗೆ ಹೋಲಿಸಬಹುದು. ಬೆಸ್ತರು ಬಲೆಯನ್ನು ಸಮುದ್ರದಲ್ಲಿ ಬೀಸಿ ಎಲ್ಲ ಜಾತಿಯ ಮೀನುಗಳನ್ನು ಹಿಡಿಯುತ್ತಾರೆ. ಬಲೆ ತುಂಬಿದ ಮೇಲೆ ಅದನ್ನು ದಡಕ್ಕೆ ಎಳೆದು ಕುಳಿತುಕೊಂಡು ಒಳ್ಳೆಯ ಮೀನುಗಳನ್ನು ಮಾತ್ರ ಆರಿಸಿಕೊಂಡು ಬುಟ್ಟಿಗೆ ಹಾಕಿಕೊಳ್ಳುತ್ತಾರೆ. ಕೆಟ್ಟವನ್ನು ಎಸೆದು ಬಿಡುತ್ತಾರೆ. ಕಾಲದ ಅಂತ್ಯದಲ್ಲಿ ಇದರಂತೆಯೇ ಆಗುವುದು. ದೇವದೂತರು ಹೊರಟು ಬಂದು ದುರ್ಜನರನ್ನು ಸಜ್ಜರನ್ನು ಬೇರ್ಪಡಿಸುವರು. ದುರ್ಜನರನ್ನು ಅಗ್ನಿಕುಂಡದಲ್ಲಿ ಹಾಕುವರು. ಅಲ್ಲಿ ಅವರ ಕಟಗಟನೆ ಹಲ್ಲು ಕಡಿದುಕೊಂಡು ಗೋಳಾಡುವರು. ಇದೆಲ್ಲ ನಿಮಗೆ ಅರ್ಥವಾಯಿತೆ ಎಂದು ಯೇಸು ಕೇಳಿದರು. ಶಿಷ್ಯರ ಅರ್ಥವಾಯಿತು ಎಂದರು. ಆಗ ಯೇಸು, ಇಂತಿರಲು ಸ್ವರ್ಗ ಸಾಮ್ರಾಜ್ಯದಲ್ಲಿ ಶಿಷ್ಯನಾಗಿರುವ ಪ್ರತಿಯೊಬ್ಬನು ಶಾಸ್ತ್ರಜ್ಞನು ಮನೆಯ ಯಜಮಾನನ ಇದ್ದ ಹಾಗೆ. ಅವನು ತನ್ನ ಉಗ್ರಾಣದಿಂದ ಹೊಸ ಹಾಗೂ ಹಳೆಯ ವಸ್ತುಗಳನ್ನು ಹೊರಗೆ ತರುತ್ತಾನೆ ಎಂದರು. ಈ ಸಾಮತಿ ಹೇಳಿದ ಮೇಲೆ ಯೇಸು ಅಲ್ಲಿಂದ ಹೊರಟು ಹೋದರು. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರೇ, ನಿಮಗೆ ಸ್ತುತಿಯಾಗಲಿ. ಕಾರ್ಮೆಲ್ ಧ್ಯಾನವನ್ನು ಆಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಯೇಸು ಸ್ವರ್ಗ ಸಾಮ್ರಾಜ್ಯ ಮತ್ತು ಅದರ ಅರ್ಥ ಮತ್ತು ರಹಸ್ಯವನ್ನು ತಿಳಿಸಲು ಅನೇಕ ಬಾರಿ ವಿವಿಧ ಸಾಮತಿಗಳನ್ನು ತಿಳಿಯಪಡಿಸಿದರು. ಆದರೆ ಈ ಸಾಮತಿಗಳು ಜನಸಾಮಾನ್ಯರಿಗೆ ಅರ್ಥವಾಗುವಂತಹ ವಾಸ್ತು ವಿಷಯಗಳನ್ನು ಬಳಸಿ ಅವರು ವಿವರಿಸಿದರು. ಯೇಸುವಿನ ಶಿಷ್ಯರು ಬೆಸ್ತರಾಗಿದ್ದರು. ಮೀನು ಹೇಗೆ ಹಿಡಿಯುವುದು, ಇದರ ಬಗ್ಗೆ ಅಪಾರ ಜ್ಞಾನವನ್ನು ಹೊಂದಿದ್ದರು. ಅದಕ್ಕಾಗಿ ಇವತ್ತಿನ ಶುಭ ಸಂದೇಶದಲ್ಲಿ ಯೇಸು ಸ್ವರ್ಗ ಸಾಮ್ರಾಜ್ಯವನ್ನು ಒಂದು ಮೀನಿನ ಬಲೆಗೆ ಹೋಲಿಸುತ್ತಾರೆ. ಬೆಸ್ತರು ಸಮುದ್ರದಲ್ಲಿ ಬಲೆಯನ್ನು ಬೀಸುತ್ತಾರೆ ಮತ್ತು ವಿವಿಧ ಜಾತಿಯ ಮೀನುಗಳನ್ನು ಅವರು ಹಿಡಿಯುತ್ತಾರೆ. ಆದರೆ ದಡಕ್ಕೆ ಎಳೆದ ಮೇಲೆ ಆ ಮೀನುಗಳನ್ನು ಆರಿಸಿ ತಮ್ಮ ಬುಟ್ಟಿಗೆ ಬೇಕಾದದ್ದನ್ನು ಮಾತ್ರ ಆರಿಸಿ ಹಾಕುತ್ತಾರೆ. ಕೆಟ್ಟ ಮೀನುಗಳನ್ನು ಎಸೆದು ಬಿಡುತ್ತಾರೆ. ಮನುಷ್ಯನ ಜೀವನ ಮತ್ತು ಸ್ವರ್ಗ ಸಾಮ್ರಾಜ್ಯ ಇದರಂತೆ. ದೇವರು ಬಲೆ ಬೀಸುತ್ತಾರೆ ಪ್ರತಿಯೊಬ್ಬರನ್ನು ಹಿಡಿಯಲು. ಯೇಸು ಕ್ರಿಸ್ತರು ತಮ್ಮ ಶಿಷ್ಯರಿಗೆ ಹೇಳಿದ್ದುಂಟು, ಇನ್ನು ಮುಂದೆ ನೀವು ಮೀನನ್ನು ಹಿಡಿಯುವುದಿಲ್ಲ, ಮನುಷ್ಯರನ್ನು ಹಿಡಿಯುತ್ತೀರಿ. ಹಾಗೆ ದೇವರು ಕೂಡ ಪ್ರತಿಯೊಬ್ಬ ಮನುಷ್ಯ, ಪ್ರತಿಯೊಂದು ಆತ್ಮವು ದೇವರಿಗೆ ಅಮೂಲ್ಯ ಮತ್ತು ಪ್ರತಿಯೊಬ್ಬ ಮನುಷ್ಯನು ಕೂಡ ಅಮೂಲ್ಯ. ಅದಕ್ಕಾಗಿ ದೇವರು ಪ್ರತಿಯೊಬ್ಬರನ್ನು ಪ್ರೀತಿಸುತ್ತಾರೆ ಮತ್ತು ಪ್ರತಿಯೊಬ್ಬನು ರಕ್ಷಣೆಯನ್ನು ಹೊಂದಬೇಕಂತ ದೇವರು ಇಚ್ಛಿಸುತ್ತಾರೆ. ಅದಕ್ಕಾಗಿ ಅವರ ಬಲೆ ಒಬ್ಬರಿಗೆ ಅಥವಾ ಒಂದು ವರ್ಗದ ಜನರಿಗೆ ಮಾತ್ರ ಸೀಮಿತವಲ್ಲ, ಸ್ವರ್ಗ ಸಾಮ್ರಾಜ್ಯಕ್ಕೆ ಎಲ್ಲರೂ ಹಕ್ಕುದಾರರು. ಆದರೆ ಆ ಬಲೆಯಲ್ಲಿ ಕೆಲವನ್ನು ಮಾತ್ರ ಆರಿಸಲಾಗುತ್ತವೆ. ಅಂದರೆ ಯಾರು ನಿಜವಾಗಿ ಯೇಸುವಿನ ಅಥವಾ ಶುಭ ಸಂದೇಶದ ಮಾರ್ಗದಲ್ಲಿ ನಡೆಯುತ್ತಾರೆ, ದೇವರ ಚಿತ್ತವನ್ನು ಮಾಡುತ್ತಾರೆ, ಅಂಥವರು ಆ ಬಲೆಯಿಂದ ಬುಟ್ಟಿಗೆ ಹೋಗುತ್ತಾರೆ. ಒಂದು ಹಾರಿಸುವಿಕೆ ಅಥವಾ ಒಂದು ಮೌಲ್ಯಮಾಪನ ಇದೆ. ದೇವರು ಪ್ರೀತಿಮಯ ತಂದೆ. ಅವರ ಬಲೆ ಪ್ರತಿಯೊಬ್ಬರಿಗೂ, ಅವರ ಕರುಣೆ, ಪ್ರೀತಿ, ಕ್ಷಮೆ ಎಲ್ಲರಿಗೂ ಇದೆ. ಆದರೆ ಅವಕಾಶಗಳು ದೇವರು ನೀಡುತ್ತಾ ಹೋಗ್ತಾರೆ. ಆದರೆ ಒಂದು ದಿವಸ ಈ ಎಲ್ಲ ಅವಕಾಶಗಳ ಮೌಲ್ಯಮಾಪನ ನಡೆಯುತ್ತದೆ. ಆ ಮೌಲ್ಯಮಾಪನ ನಡೆದಾಗ ಅದರಲ್ಲಿ ಹಾರಿಸುವಿಕೆ ಖಂಡಿತ ಇರುತ್ತದೆ.
ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ನಮಗೆಲ್ಲರಿಗೂ ಸ್ವರ್ಗ ಸಾಮ್ರಾಜ್ಯದ ಬಾಧ್ಯಸ್ಥರಾಗಲು ಕರೆಯನ್ನು ಹೊಂದಿದ್ದೇವೆ. ಆದರೆ ದೇವರು ನಮ್ಮನ್ನು ಆರಿಸಿದ್ದಾರೆ, ಆದರೆ ನಾವು ದೇವರನ್ನು ಶುಭ ಸಂದೇಶವನ್ನು ಆರಿಸಿದ್ದೇವೆಯಾ? ನಾವು ವಿಶ್ವಾಸದಲ್ಲಿ ನಡೆದಿದ್ದೇವೆಯಾ? ಇದರ ಮೇಲೆ ನಮ್ಮ ಆರಿಸುವಿಕೆ ಅವಲಂಬನೆ ಆಗಿರುತ್ತದೆ. ಪ್ರಿಯರೇ, ನಾವು ಸ್ವರ್ಗ ಸಾಮ್ರಾಜ್ಯಕ್ಕೆ ಬಾಧ್ಯಸ್ಥರಾಗಲು ಹಾತೊರೆಯೋಣ. ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ. ಇಂದಿನ ಈ ಧ್ಯಾನವನ್ನು ನಿಮಗೆ ನೀಡಿದ್ದಾರೆ ವಂದನೀಯ ಸ್ವಾಮಿ ವಿಜಯ್ ಡಿಕಾಷ್ಟಾ. ನಿಮಗೆಲ್ಲರಿಗೂ ವಂದನೆಗಳು. ಆಮೇನ್. ಪವಿತ್ರ ಬಾಲಯೇಸುವಿಗೆ ನವೇನಾ ಪ್ರಾರ್ಥನಾ ವಿಧಿ. ಮಕ್ಕಳೊಂದಿಗೆ ಸದಾ ಜೀವಿಸುವುದೇ ನನ್ನ ಸಂತೋಷ ಎನ್ನುತ್ತಾರೆ ಏಸು. ಮಕ್ಕಳನ್ನು ತಡೆಯದಿರಿ, ಅವು ನನ್ನೆಡೆಗೆ ಬರಲಿ. ಅವರು ಸ್ವರ್ಗದ ಹಕ್ಕುದಾರರಾಗಿದ್ದಾರೆ. ಯಾವ ಮಾನವನು ಈ ಚಿಕ್ಕ ಮಕ್ಕಳಂತೆ ಜೀವಿಸನೋ ಅವನು ನನ್ನ ರಾಜ್ಯವನ್ನು ಪ್ರವೇಶಿಸಲಾರ. ಪವಿತ್ರ ಬೈಬಲ್ನಲ್ಲಿನ ಏಸು ಪ್ರಭುವಿನ ವಾಕ್ಯಗಳು ಇವು. ಬಾಲಯೇಸುವು ಮಕ್ಕಳಿಂದಿಡಿದು ಸರ್ವರಲ್ಲಿಯೂ ಒಗ್ಗೂಡಿ ಪ್ರತಿಯೊಬ್ಬನ ಆಗು ಹೋಗು ಅಪೇಕ್ಷೆಗಳಲ್ಲಿ, ಕಷ್ಟ ಸಂಕಷ್ಟ ರೋಗ ರುಜಿನಗಳಲ್ಲಿ ತನ್ನ ಕೃಪಾಳು ಕೊಡುಗೆಗಳನ್ನು ನೀಡಿರುವರು. ಪರಿಶುದ್ಧ ಸೃಷ್ಟಿಯಾದ ಮುಗ್ಧ ಬಾಲಕನ ರೂಪದಲ್ಲಿ ಜನಿಸಿ ಜಗತ್ತಿಗೆ ಬಂದ ಏಸು ಮಾನವನಿಗೆ ಹೇಳುತ್ತಾರೆ, ನನ್ನನ್ನು ಎಷ್ಟು ನೀನು ಗೌರವಿಸುತ್ತೀಯೋ ಅದಕ್ಕೂ ಮಿಗಿಲಾಗಿ ನಾನು ನಿನ್ನನ್ನು ಆಶೀರ್ವದಿಸುವೆನು. ಸ್ವ ಅರ್ಪಣೆ. ಪ್ರಿಯ ಬಾಲಯೇಸುವೆ, ನಾನು ನಿಮ್ಮನ್ನು ಆರಾಧಿಸುತ್ತೇನೆ. ನನ್ನ ಮೇಲಿನ ಪ್ರೀತಿಯ ಸಲುವಾಗಿ ಒಂದು ಮಗುವಾಗಿ ಜನಿಸಿದಿರಿ. ನಿಮ್ಮನ್ನು ಸ್ತುತಿಸುತ್ತೇನೆ, ನಿಮ್ಮ ಪವಿತ್ರ ರಹಸ್ಯಗಳನ್ನು ಸನ್ಮಾನಿಸುತ್ತೇನೆ. ನಿಮ್ಮ ಪ್ರೀತಿಗೆ ಬದಲಾಗಿ ನಾನು ನನ್ನನ್ನೇ ಸಂಪೂರ್ಣವಾಗಿ ನಿಮಗೆ ಅರ್ಪಿಸುತ್ತೇನೆ. ನಿಮ್ಮ ಪವಿತ್ರ ಬಾಲ್ಯದ ಸದ್ಗುಣಗಳನ್ನು ನನಗೂ ದಯಪಾಲಿಸಬೇಕೆಂದು ವಿನಂತಿಸುತ್ತೇನೆ. ಪ್ರಿಯ ಏಸುವೆ, ದೀನತೆಯೆಂಬ ನಿಮ್ಮ ದ್ರವ್ಯವನ್ನು, ಪ್ರೀತಿಯೆಂಬ ಮಾಧುರ್ಯವನ್ನು ನನಗೆ ದಯಪಾಲಿಸಿರಿ. ನಿಮ್ಮ ವಿನಯ ಹಾಗೂ ಸರಳ ಸ್ವಭಾವವನ್ನು ನಾನು ಅನುಕರಿಸುವಂತೆ ಮಾಡಿರಿ. ನಿಮ್ಮನ್ನು ಪ್ರೀತಿಯಿಂದ ಅನುಕರಿಸಿ ನಿಮ್ಮ ಮಹೋನ್ನತ ಸನ್ನಿಧಿಯನ್ನು ಸೇರುವಂತೆ ಮಾಡಿರಿ. ಆಮೇನ್. ಪ್ರಾರಂಭದ ಪ್ರಾರ್ಥನೆ. ಏಸುವೆ, ಕೇಳಿರಿ ಕೊಡಲಾಗುವುದು, ಹುಡುಕಿರಿ ಸಿಕ್ಕುವುದು, ತಟ್ಟಿರಿ ತೆರೆಯಲಾಗುವುದು ಎಂದು ಹೇಳಿದ್ದೀರಿ. ನಿಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನಗೆ ಈ ವರವನ್ನು ದಯಪಾಲಿಸಬೇಕೆಂದು ವಿನಯದಿಂದ ಕೇಳುತ್ತಾ, ಹುಡುಕುತ್ತಾ, ತಟ್ಟುತ್ತಾ ತಮ್ಮಲ್ಲಿಗೆ ಬಂದಿರುತ್ತೇನೆ. ಏಸುವೆ, ನನ್ನ ಹೆಸರಿನಲ್ಲಿ ನೀವು ಏನನ್ನೂ ಕೇಳಿದರೂ ನನ್ನ ತಂದೆಯು ಅದನ್ನು ದಯಪಾಲಿಸುವರು ಎಂದು ಹೇಳಿದ ಕರ್ತರು ನೀವೇ. ನಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನ್ನ ಕೋರಿಕೆಯನ್ನು ನಿಮ್ಮ ತಂದೆಯಾದ ದೇವರಿಗೆ ಒಪ್ಪಿಸುವಂತೆ ವಿನಯದಿಂದ ಬೇಡಿಕೊಳ್ಳುತ್ತೇನೆ. ಏಸುವೆ, ಭೂಮಿ ಆಕಾಶವು ಅಳಿದು ಹೋಗುವುದು, ಆದರೆ ನನ್ನ ವಾಕ್ಯವು ಅಳಿಯಲಾರದು ಎಂದು ನುಡಿದ ಪ್ರಭುವೆ, ನಿಮ್ಮ ಮಾತೆ ಮರಿಯಮ್ಮನವರ ಬಿನ್ಹಗಳಿಂದ ನನ್ನ ಪ್ರಾರ್ಥನೆ ಈಡೇರುವುದೆಂದು ದೃಢವಾಗಿ ನಂಬುತ್ತೇನೆ. ಪ್ರಾರ್ಥಿಸೋಣ. ಓ ಪವಿತ್ರ ಬಾಲಯೇಸುವೆ, ತಾವು ತಮ್ಮ ಕೈಯನ್ನು ಆಶೀರ್ವದಿಸಲು ಎತ್ತಿರುವಲ್ಲಿ ತಮ್ಮ ಆಶೀರ್ವಾದದ ಬಲವು ನಮ್ಮ ಶರೀರವನ್ನು ಆತ್ಮೀಯ ಶಕ್ತಿಯಿಂದ ಪುಷ್ಟೀಕರಿಸಲಿ. ಅಪಾರ ವಿಶ್ವಾಸವಿಟ್ಟು ತಮ್ಮಲ್ಲಿ ಬಂದಿರುವ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮಲ್ಲಿ ತಮ್ಮ ಕರುಣಾಮಯ ಕೃಪಾವರಗಳನ್ನು ದಯಪಾಲಿಸಿರಿ. ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ದೇವಪುತ್ರರು ಮನುಷ್ಯರಾದರೂ ಅವರು ನಮ್ಮೊಡನೆ ಜೀವಿಸಿದರು. ನಮೋ ಮರಿಯ ಕೃಪಾಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ.
ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಏಸುವು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ದೇವಪುತ್ರರು ಮನುಷ್ಯರಾದರೂ ಅವರು ನಮ್ಮೊಡನೆ ಜೀವಿಸಿದರು. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆಯೇ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ ಆಮೇನ್. ಅದ್ಭುತ ಶಾಲೆಯಾದ ಬಾಲಯೇಸುವೆ, ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಅದ್ಭುತ ಶಾಲೆಯಾದ ಬಾಲಯೇಸುವೆ, ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಅದ್ಭುತ ಶಾಲೆಯಾದ ಬಾಲಯೇಸುವೆ, ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಬಾಲಯೇಸುವಿನಲ್ಲಿ ಪ್ರಾರ್ಥಿಸೋಣ. ಓ ಅದ್ಭುತ ಶಾಲೆಯಾದ ಬಾಲಯೇಸುವೆ, ನಾವು ನಿಮ್ಮ ಮುಂದೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿಮ್ಮ ಸಹಾಯವನ್ನು ಯಾಚಿಸುತ್ತೇವೆ. ನೊಂದಿರುವ ನಮ್ಮ ಹೃನ್ಮನಗಳ ಮೇಲೆ ನಿಮ್ಮ ಕೃಪಾ ಕಟಾಕ್ಷವನ್ನು ಇರಿಸಿರಿ. ಪ್ರೀತಿಮಯ ಹಾಗೂ ಕರುಣಾಭರಿತ ಹೃದಯವುಳ್ಳ ನೀವು ನಮ್ಮ ದೀನ ಪ್ರಾರ್ಥನೆಗಳಿಂದ ಮನಕರಗಿ ನಾವು ಭಕ್ತಿಯಿಂದ ಕೋರುವ ವರಗಳನ್ನು ದಯಪಾಲಿಸಿರಿ. ನಮಗೆ ಉಂಟಾಗಿರುವ ಅಧೈರ್ಯವನ್ನು ತೊಲಗಿಸಿರಿ. ನಮಗೆ ಬಂದೊದಗಿರುವ ಕಷ್ಟಕಾರ್ಪಣ್ಯಗಳನ್ನು ಆಲಿಸಿ ಉಪಕಾರವನ್ನು ಉಪಶಮನವನ್ನು ನೀಡಿರಿ. ನಿಮ್ಮ ಸಹಾಯವನ್ನು ಪಡೆದು ಧನ್ಯರಾದ ನಾವು ಪಿತನೊಂದಿಗೂ ಪವಿತ್ರಾತ್ಮರೊಂದಿಗೂ ಸದಾಕಾಲಕ್ಕೂ ನಿಮ್ಮನ್ನು ಸ್ತುತಿಸುವೆವು. ಆಮೇನ್. ಕೃತಜ್ಞತಾ ಪ್ರಾರ್ಥನೆ. ದಯಾಭರಿತ ಬಾಲಯೇಸುವೆ, ನಿಮ್ಮ ಮುಂದೆ ಮೊಣಕಾಲೂರಿ ನನ್ನ ಮೇಲೆ ನೀವು ಸುರಿಸಿದ ಕೃಪಾವರಗಳಿಗಾಗಿ ಮನಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಿಮ್ಮ ಕರುಣೆಯನ್ನು ಯಾವಾಗಲೂ ಸ್ಮರಿಸಿಕೊಂಡು ನೀವೇ ನನ್ನ ದೇವರು, ನೀವೇ ನನ್ನ ಸಹಾಯಕರು, ನೀವೇ ನನ್ನ ಆಶ್ರಯದಾತರು ಎಂದು ನಿವೇದಿಸುತ್ತೇನೆ. ನಿಮ್ಮ ದಯೆ ಧಾರಾಳತ್ವವನ್ನು ಎಲ್ಲೆಲ್ಲೂ ಸಾರುತ್ತೇನೆ. ನಿಮ್ಮ ಅಪಾರ ಪ್ರೀತಿ ಪರಾಮರಿಕೆ ಸರ್ವರಿಗೂ ಲಭಿಸಲಿ. ನಿಮ್ಮ ಬಾಲ್ಯದ ಭಕ್ತಿ ಮಾನವ ಕೋಟಿಯ ಹೃನ್ಮನಗಳಲ್ಲಿ, ಸರ್ವಧರ್ಮೀಯರಲ್ಲಿ, ಪ್ರತಿ ಮಾನವನ ಹೃದಯದಲ್ಲಿ ಆಳವಾಗಿ ಬೇರೂರಲಿ. ನಿಮ್ಮ ಸಹಾಯವನ್ನು ಪಡೆದವರೆಲ್ಲರೂ ನಿಮ್ಮ ಪವಿತ್ರ ಬಾಲ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮನ್ನು ಸದಾಕಾಲಕ್ಕೂ ಸ್ತುತಿಸಿ ಮಹಿಮೆಪಡಿಸಲಿ. ಆಮೇನ್.